ಡಿ ಕೆ ಶಿವಕುಮಾರ್ಗೆ ಮಾತ್ರ ಡಿ ಸಿ ಎಮ್ ಸ್ಥಾನ ಹೈಕಮಾಂಡ್ ವಿರುದ್ಧ ಸಿಡಿದಿದ್ದ ಕೈ ನಾಯಕರು ಪಕ್ಷಕ್ಕೆ ನಿಷ್ಠವಾಗಿದ್ವಿ ಪಕ್ಷವನ್ನು ಕಟ್ಟಿದೀವಿ ಪಕ್ಷಕ್ಕಾಗಿ ದುಡಿದಿದ್ದೀವಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೀವಿ ಸಿ ಎಮ್ ಒಬ್ರು ಓಕೆ ಡಿ ಸಿ ಎಮ್ ಮಾತ್ರ ಒಬ್ಬರು ಯಾಕೆ ಏನೋ ಬಂದಿದೆ ಮೊದಲಿಲ್ಲು ಕಾಂಗ್ರೆಸ್ನಲ್ಲಿ ಹಿಂಗೆ ಅಂದರು ಓಕೆ ಇಲ್ಲ ಎರಡು ಮೂರು ಜನ ಡಿ ಸಿ ಎಮ್ನ ಮಾಡ್ತಾರಲ್ಲ ಮಾಡ್ಬೋದಲ್ಲ ಇದು ನಾಯಕರ ಒತ್ತು ನಮಗೆ ಒತ್ತಡ ನಮಗೆ ಬರೀ ಸಚಿವ ಸ್ಥಾನ ಸಿಕ್ಕರೆ ಸಾಕಾಗಲ್ಲ ನಮಗೂ ಉಪಮುಖ್ಯಮಂತ್ರಿ ಸ್ಥಾನ ಬೇಕು ಯಾಕೆಂದರೆ ಸಂಪೂರ್ಣ ಐದು ವರ್ಷಗಳ ಆಡಳಿತವನ್ನು ನಡೆಸೋದ್ರಿಂದ ಸಿ ಎಮ್ ಎರಡು ಸಲ ಅಂದರೆ ಸಿ ಎಮ್ ಚೇಂಜ್ ಆಗ್ಬೋದು ಪದೇ 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 ಅವಕಾಶಗಳು ಸಿಗುತ್ತೆ ಅನ್ನೋದು ಕಷ್ಟ ನಮ್ಮನ್ನು ಡಿ ಸಿ ನಮ್ಮನ್ನು ಡಿ ಸಿ ಎಮ್ ಮಾಡ್ತಾರೆ ಅನ್ನೋದು ಕಷ್ಟ ಹೀಗಾಗಿ ಡಿ ಸಿ ಎಮ್ ಸ್ಥಾನ ನಮಗೂ ಬೇಕು ಅಂತ ಒಂದಷ್ಟು ನಾಯಕರು ಪಟ್ಟು ಬಿದ್ದಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಮಾತ್ರ ಯಾವುದೇ ಕಾರಣಕ್ಕೂ ಏಕೈಕ ಡಿ ಸಿ ಎಮ್ ಸ್ಥಾನವನ್ನು ಮಾತ್ರ ಇಡಬೇಕು ನಮ್ಮ ಸರ್ಕಾರದಲ್ಲಿ ಅಧಿಕಾರದಲ್ಲಿ ಯಾರ ಕೂಡ ಹಸ್ತಕ್ಷೇಪವನ್ನ ಮಾಡಬಾರ್ದು ಅನ್ನೋದು ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ ಈ ಕಡೆ ಒಂದಷ್ಟು ಹಿರಿಯ ನಾಯಕರು ನಮಗೆ ಸಿಎಂ ಅಂತೂ ಕೊಡಲ್ಲ ಡಿ ಸಿ ಎಂ ಆರ್ ಕೊಡಿ ಅಂತ ಎಲ್ಲ ಕೊಡಬಾರ್ದು ಅಂತ ಡಿ ಕೆ ಶಿವಕುಮಾರ್ ತಲೆ ಕೆಟ್ಟ ಮಲ್ಲಿಕಾರ್ಜುನ ಇದ್ದೆ ಖರ್ಗೆ ಅವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅಂದ್ರೆ ಡಿ ಸಿ ಎಂ ಸ್ಥಾನಕ್ಕೆ ಎಲ್ಲ ಪಟ್ಟ ಹಾಕ್ತಾ ಇದ್ರೆ ಮಲ್ಲಿಕಾರ್ಜು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಕಗ್ಗಂಡ್ ಶುರುವಾಗಿದೆ ಒಂದ್ಕಡೆ ಸಮುದಾಯವಾರು ಡಿ ಸಿ ಎಂ ಸ್ಥಾನವನ್ನು ನೀಡಿದರೆ ಅನುಕೂಲ ಡಿ ಕೆ ಶಿವಕುಮಾರ್ ಸಿಎಂ ಆದಾಗ ಒಂದಷ್ಟು ಜನರ ಸಮುದಾಯವಾರು ಡಿ ಸಿ ಎಂ ಮಾಡಬಹುದು ಅದೇ ರೀತಿಯಲ್ಲಿ ಈಗ ಸಿದ್ದರಾಮಯ್ಯ ಅವರು ಸಿಎಂ ಆಗಿರೋದ್ರಿಂದ ಒಂದಷ್ಟು ಜನರ ಸಮುದಾಯವಾರು ಸಿ ಎಂ ಡಿ ಸಿ ಎಂ ಮಾಡಬಹುದು ಅಂತ ಲೆಕ್ಕಾಚಾರ ಮುಖ್ಯವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ದಲಿತ ಸಮುದಾಯದವರು ನಂತರದಲ್ಲಿ ಶಾಮ್ನೂರ್ ಶಿವಶಂಕರಪ್ಪ ಅವರು ದಲಿತ ಸಮುದಾಯದವರು ಏನಾದ್ರು ಸತೀಶ್ ಜಾರಕಿಹೊಳಿ ಬೆಳಗಾವಿ ವಿಭಾಗದಲ್ಲಿ ವಾಲ್ಮೀಕಿ ಸಮುದಾಯ ಅವರು ಮತ್ತೊಂದು ಕಡೆ ಎಂ ಬಿ ಪಾಟೀಲ್ ಲಿಂಗಾಯತ ಸಮುದಾಯ ಲಕ್ಷ್ಮಣ ಸವದಿ ಲಿಂಗಾಯತ ಸಮುದಾಯ ಹೀಗಾಗಿ ಯಾರಿಗೆ ಯಾವ ಸ್ಥಾನ ಸಿಗುತ್ತೆ ಇವರೆಲ್ಲರೂ ಕೂಡ ಇದೀಗ ಮಲ್ಲಿಕಾರ್ಜುನ ಖರ್ಗೆಗೆ ಒಂದಷ್ಟು ಒತ್ತಡವನ್ನು ಹಾಕಿದ್ದಾರೆ ನಮಗೂ ಉಪಮುಖ್ಯಮಂತ್ರಿ ಸ್ಥಾನ ಬೇಕು ಅಂತ ಕಾದು ಕುಡಿಸಿದ್ದಾರೆ ಲೆಕ್ಕಾಚಾರಗಳು ಇದೀಗ ಡೆಲ್ಲಿಯಲ್ಲಿ ಏನೆಲ್ಲ ಪಾಲಿಟಿಕ್ಸ್ ನಡೆಯುತ್ತೆ ಎಲ್ಲಿ ಎಷ್ಟು ಜನ ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಜೊತೆಯಲ್ಲಿ ಯಾರಿಗೆಲ್ಲ ಖಾತೆಗಳು ವಿನಿಮಯ ಆಗುತ್ತಾ ಅಥವಾ ಕೇವಲ ಒಂದಷ್ಟು ಹಿರಿಯರು ಮಾತ್ರ ಸಚಿವ ಸಂಪುಟವನ್ನು ಸೇರ್ಕೋತಾರ ಅಥವಾ ಎಲ್ಲಾ ಖಾತೆಗಳಿಗೆ ಕೂಡ ಪ್ರಮಾಣ ವಚನವನ್ನು ಬೋಧಿಸಲಾಗುತ್ತಾ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಮೊದಲದಾಗಿ ಯಾರೆಲ್ಲ ಲಿಸ್ಟ್ ಇದೆ ಅವರೆಲ್ಲರೂ ಕೂಡ ಮಂತ್ರಿಗಳಾಗಿ ವಚನವನ್ನು ಸ್ವೀಕರಿಸಿ ನಂತರ ಖಾತೆಗಳ ಹಂಚಿಕೆ ಆಗುತ್ತಾ ಕೆ ಶಿವಕುಮಾರ್ ಜೊತೆಯಲ್ಲೇ ಯಾರಿಗಾದ್ರೂ ಡಿ ಸಿ ಸ್ಥಾನ ಸಿಗುತ್ತಾ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ವೀಕ್ಷಕರ ಇದು ಎ ಐ ಸಿ ಸಿಗೆ ನಿಜಕ್ಕೂ ಕೂಡ ಕಗ್ಗಂಟಾಗಿದೆ ಅಂತಾನೆ ಹೇಳ್ಬೋದು ಎಲ್ಲವೂ ಸರಿ ಇದ್ದು ಎಲ್ಲವೂ ಅಧಿಕಾರದಕ್ಕೆ ಬಂದು ಅಂದರೆ ಪ್ರಚಂಡ ಬಹುಮತವನ್ನು ಗಳಿಸಿದ್ರು ಕೂಡ ಒಂದಷ್ಟು ಖಾತೆಗಳು ಮತ್ತು ಡಿ ಸಿ ಎಂ ಸ್ಥಾನ ಇದೀಗ ಕಾಂಗ್ರೆಸ್ಗೆ ಕಗ್ಗಂಟಾಗಿ ಪರಿಣಮಿಸಿದೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಒಬ್ಬರೇ ಡಿ ಸಿ ಎಂ ಇರಬೇಕ ಅಥವಾ ಮೂರ್ನಾಲ್ಕು ಜನ ಡಿ ಸಿ ಎಂ ಇರಬೇಕಾ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ